ನಮಸ್ಕಾರ. ಇಂದು ಕರೋನಾ ಎಂಬ ರಕ್ಕಸ ತನ್ನ ಕದಂಬ ಬಾಹುಗಳನ್ನು ಜಗತ್ತಿನ ಉದ್ದಗಲಕ್ಕೂ ಚಾಚಿದೆ. ಈ ಮಧ್ಯೆ ಕರೋನಾ ಸಾಕುಪ್ರಾಣಿಗಳಿಂದ ಬಂದದ್ದೇ ಅಥವಾ ಕರೋನಾ ಮಾನವರಿಂದ ನಾಯಿಗಳಿಗೆ ಹರಡುವುದೇ? ನಾವು ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು AKC ಹೇಳಿವೆಯೋ ಅವುಗಳನ್ನು ಈಗ ತಿಳಿಯೋಣ, ಬನ್ನಿ. ನಾಯಿಗಳಿಗೆ CIRD ಎಂದರೆ ಕೆನೈನ್ ಇನ್ಫೆಕ್ಷನಸ್ ರೆಸ್ಪಿರೇಟರಿ ಡಿಸೀಸ್ ಎಂಬ ಕಾಯಿಲೆ ಬರುತ್ತದೆ. ಇದನ್ನು ಸಾಮಾನ್ಯವಾಗಿ ಕೆನಲ್ ಕಫ್ ಎಂದು ಕರೆಯುತ್ತಾರೆ. ಈ ರೋಗ ಸೋಂಕಿತ ಪ್ರಾಣಿಯು ಗಂಟಲಲ್ಲಿ ಏನಾದರೂ ಸಿಲುಕಿದೆಯೇನೋ ಎಂಬಂತೆ ಕೆಮ್ಮುವುದನ್ನು ಮಾಡುತ್ತದೆ. ಇದಕ್ಕೆ ಮೂಲ ಕಾರಣ ಬೋರ್ಡೆಟೆಲ್ಲಾ ಬ್ರಾಂಕಿಸೆಫ್ಟಿಕಾ ಎಂಬ ಬ್ಯಾಕ್ಟೀರಿಯಾ. ಇದರ ಜೊತೆ ಜೊತೆಗೆ ಕೆನೈನ್ ರೆಸ್ಪಿರೇಟರಿ ಕೊರೋನಾ ವೈರಸ್ ಕೂಡ ಈ ರೀತಿಯ ಕಾಯಿಲೆಗೆ ಕಾರಣವಾಗಬಹುದು. ನಾಯಿಗಳಲ್ಲಿನ ಈ ಕೊರೋನಾ ವೈರಸ್ಸನ್ನು CRCOV ಎಂದು ಕರೆಯುತ್ತಾರೆ. ಇದನ್ನು ಪ್ರಥಮವಾಗಿ 2003 ಪತ್ತೆ ಹಚ್ಚಲಾಯಿತು. ಕೆನಲ್ ಕಫ್ ಒಂದು ಸಾಂಕ್ರಾಮಿಕ ಕಾಯಿಲೆ ಆಗಿದ್ದರೂ ಅದು ಗಂಭೀರವಾದ ಮಾರಣಾಂತಿಕ ಕಾಯಿಲೆಯಲ್ಲ. ಅಲ್ಲದೆ ಅದಕ್ಕೆ ಲಸಿಕೆ ಮತ್ತು ಚಿಕಿತ್ಸೆಯ ಲಭ್ಯತೆಯೂ ಇದೆ. ಕೊರೋನಾ ವೈರಸ್ನಲ್ಲಿ ಹಲವಾರು ಪ್ರಕಾರಗಳಿದ್ದು ಅದರಲ್ಲಿ ನೋವೆಲ್ ಕೊರೋನಾ ವೈರಸ್ ಮತ್ತು COVID-19ಗಳು ನಾಯಿಗೆ ತಗುಲಿದ ಅಥವಾ ಅವುಗಳಿಂದ ನಾಯಿಗಳು ಮೃತಪಟ್ಟ ಬಗ್ಗೆ ಎಲ್ಲಿಯೂ ವರದಿಯಾಗಿಲ್ಲ. ಎರಡನೆಯದಾಗಿ, ಕೊರೋನಾ ಕಾಯಿಲೆ ನಾಯಿಗಳಿಂದ ಬಂದಿದ್ದೆ? ಉತ್ತರ: ಕರೋನಾ ವೈರಸ್ ಹಾವು, ಬಾವಲಿ ಮತ್ತು ಪೆಂಗೋಲಿಯನ್ಗಳಿಂದ ಹರಡಿದ್ದು ಎಂಬುದರ ಕುರಿತು ವಿವಾದಗಳಿವೆ. ಆದರೆ ಇದು ಮೂಲದಲ್ಲಿ ಯಾವುದೇ ಸಾಕುಪ್ರಾಣಿಗಳಿಂದ ಮಾನವನಿಗೆ ಬಂದ ಕಾಯಿಲೆ ಅಲ್ಲ. ಮೂರನೇದಾಗಿ, ಕರೋನಾ ಕಾಯಿಲೆಯನ್ನು ಸಾಕುಪ್ರಾಣಿಗಳು ಹರಡಬಲ್ಲವೆ? ಉತ್ತರ: ನಾಯಿ, ಬೆಕ್ಕು ಮತ್ತು ಇತರೆ ಸಾಕುಪ್ರಾಣಿಗಳು ಕರೋನಾವನ್ನು ಹರಡುತ್ತವೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಬದಲಾಗಿ ಅದು ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಹೊಮ್ಮುವ ಹನಿಗಳ ಮೂಲಕ ಹರಡುತ್ತದೆ. ಹಾಗಾಗಿ ನಿಮ್ಮ ಸ್ವಚ್ಛತೆ ಕಡೆ ಗಮನ ಕೊಡಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಮಾಡಿದೆ. ಆದರೆ ಈ ಮಧ್ಯೆ ಚೀನಾದ ರಾಷ್ಟ್ರೀಯ ಆರೋಗ್ಯ ಆಯೋಗದ ಪ್ರತಿನಿಧಿ ಮತ್ತು ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಲೀ ಲಂಜುವಾನ್ ಹೇಳುವಂತೆ, ಸೋಂಕಿತ ವ್ಯಕ್ತಿ ನಾಯಿ ಅಥವಾ ಇತರೆ ಸಾಕುಪ್ರಾಣಿಗಳನ್ನು ಮಾಧ್ಯಮದ ರೀತಿ ಬಳಸಿಕೊಂಡು ಇತರರಿಗೆ ಕಾಯಿಲೆಯನ್ನು ಹರಡುವ ಸಾಧ್ಯತೆ ಇರುವುದರಿಂದ ಸಾಧ್ಯವಾದಷ್ಟು ಸಾಕುಪ್ರಾಣಿಗಳಿಂದ, ಅದರಲ್ಲೂ ವಿಶೇಷವಾಗಿ ಸೋಂಕಿತರು ಸಾಕುಪ್ರಾಣಿಗಳಿಂದ ದೂರ ಇರಿ ಎಂದು ಸೂಚನೆ ನೀಡಿದ್ದರು. ಮತ್ತೊಂದು ಕಡೆ, ಅಮೆರಿಕನ್ ವೆಟರ್ನರಿ ಮೆಡಿಕಲ್ ಅಸೋಸಿಯೇಷನ್ನ ಮುಖ್ಯ ವೈದ್ಯಾಧಿಕಾರಿ ಗೇಲ್ ಗುಲಾಬ್ ಅವರು ಹೇಳುವಂತೆ, ಈ ವೈರಸ್ ಗಟ್ಟಿಯಾದ ಮತ್ತು ನಯವಾದ ವಸ್ತುಗಳ ಮೇಲೆ ಬಹುಕಾಲ ನೆಲೆಯೂರಿ ಆ ವಸ್ತುಗಳನ್ನು ಮುಟ್ಟುವವರಿಗೆ ಸಲೀಸಾಗಿ ಹರಡುತ್ತದೆ. ಆದರೆ ನಾಯಿಯ ಮೈಮೇಲಿನ ರೋಮವು ಬಿಡಿ ಬಿಡಿಯಾಗಿದ್ದು ರಂಧ್ರಪೂರಿತವಾಗಿರುವುದರಿಂದ ನಾಯಿಯ ರೋಮದ ಮೇಲಿನ ವೈರಸ್ಗಳು ಅದರ ಮೈದಡವಿದವರ ದೇಹ ಸೇರುವುದು ಸ್ವಲ್ಪ ಕಷ್ಟಕರ ಎನ್ನುತ್ತಾರೆ. ಅಮೆರಿಕನ್ ಕೆನಲ್ ಕ್ಲಬ್ನ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜೆರ್ರಿ ಕ್ಲೈನ್ ಹೇಳುವಂತೆ, ಅಮೆರಿಕ, ಇಟಲಿ, ಭಾರತ ಸೇರಿದಂತೆ ಜಗತ್ತಿನ ಯಾವುದೇ ದೇಶದಿಂದಲೂ ನಾಯಿಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ರೋಗ ತಗುಲಿದ ಬಗ್ಗೆ ವರದಿಯಾಗಿಲ್ಲ. ಹಾಗಾಗಿ ನಿಮ್ಮ ಸಾಕುಪ್ರಾಣಿಗಳನ್ನು ಕೊರೋನಾ ಭಯದಿಂದ ತ್ಯಜಿಸಬೇಡಿ. ಬದಲಾಗಿ ನಾಯಿ ಮುಟ್ಟಿದ ನಂತರ ಚೆನ್ನಾಗಿ ಕೈ ತೊಳೆದುಕೊಳ್ಳುವ ಅಭ್ಯಾಸ ಮಾಡಿ ಸಾಕು ಎಂದು ಸಲಹೆ ನೀಡುತ್ತಾರೆ. ಕೊನೆಯದಾಗಿ ಹೇಳುವುದಾದರೆ, ಕರೋನಾದ ಭೀಕರತೆಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆ ಚೈನ್ ಲಿಂಕನ್ನು ತುಂಡರಿಸಬೇಕಾದರೆ ನಾವು ಮನೆಯಲ್ಲೇ ಇದ್ದು ಪೊಲೀಸರು ಮತ್ತು ಸರ್ಕಾರದೊಂದಿಗೆ ಸಹಕರಿಸಬೇಕಾಗಿದೆ. ನಿಮ್ಮ ಮನೆಯಲ್ಲಿ ಸಾಕುಪ್ರಾಣಿಗಳಿದ್ದರೆ ಕರೋನಾದ ಭೀತಿ ತಗ್ಗುವವರೆಗೂ ಅವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದರೆ ಈ ವೇಳೆ ಯಾವುದೇ ಕಾಯಿಲೆ ಬಂದರೂ ಹಾಸ್ಪಿಟಲ್ಗಳನ್ನು ಹುಡುಕುತ್ತಾ ಹೋಗುವುದು ಕೂಡ ಕಷ್ಟಕರವಾಗಿದೆ. ಜೊತೆಗೆ ನಾಯಿ ಬಾಯಿಗೆ ಕೈ ಹಾಕುವುದು, ಮಕ್ಕಳನ್ನು ನಾಯಿ ಜೊತೆ ಆಡಲು ಬಿಡುವುದು ಮಾಡಬೇಡಿ. ಯಾರೇ ಆದರೂ ನಾಯಿ ಮುಟ್ಟಿದ ನಂತರ ಚೆನ್ನಾಗಿ ಸೋಪ್ ಹಾಕಿ ಕೈ ತೊಳೆದುಕೊಳ್ಳಿ. ಈ ಕ್ರಮಗಳು ಈಗಂತ ಅಲ್ಲ, ಎಲ್ಲ ಕಾಲಕ್ಕೂ ಅನುಸರಿಸಬೇಕಾದ ಕ್ರಮಗಳಾಗಿವೆ. ಓಕೆ, ಇದಿಷ್ಟು ಕೊರೋನಾ ಮತ್ತು ಸಾಕುಪ್ರಾಣಿಗಳ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು, ಧನ್ಯವಾದಗಳು.